ಓ, ನಮ್ಮ ಹತ್ರ ಒಂದು ಅಮೇಝಿಂಗ್ ಪ್ರಾಡಕ್ಟ್ ಇದೆ ನಿಮ್ಮೆಲ್ಲರಿಗೂ ತೋರಿಸೋಕೆ ಇವತ್ತು. ಅದು ಬಂದುಬಿಟ್ಟು ದ ಕಟಿಂಗ್ ಎಡ್ಜ್ ಇನೋ 3D GeForce RTX 4070 Ti ಸೂಪರ್ ಅಂತ. ಅದ್ರ ಜೊತೆಗೆ ಇನ್ನೊಂದು ಎಕ್ಸೈಟಿಂಗ್ ಆಗಿರೋ ವಿಚಾರ ಏನಂತ ಅಂದರೆ, ಇವತ್ತು ನಾವು ಒಂದು ಟೈಮ್ಲೆಸ್ ಕ್ಲಾಸಿಕ್ ಗೇಮ್ನ ರಿವಿಸಿಟ್ ಮಾಡ್ತಾ ಇದ್ದೀವಿ. ಆ ಗೇಮ್ ಬಂದುಬಿಟ್ಟು ಪೋರ್ಟಲ್ ಅಂತ. ಆ ಗೇಮ್ ಪ್ಲೇನು ಕೂಡ ಶೋಕೇಸ್ ಮಾಡ್ತಾ ಇದ್ದೀವಿ, ಬನ್ನಿ ಹೋಗೋಣ. ಓಪನ್ ಮಾಡಿ ಇನ್ಸ್ಟಾಲ್ ಮಾಡೋದನ್ನ ತೋರಿಸ್ಬೇಕು ಅಂತ ಅಂದ್ಕೊಂಡೆ, ಬಟ್ ಎಕ್ಸೈಟ್ಮೆಂಟಲ್ಲಿ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿಬಿಟ್ಟಿದ್ದೀನಿ. ಇಟ್ ಲುಕ್ಸ್ ಕ್ರೇಜಿ. ನೀವು ಕೂಡ ನೋಡ್ಕೊಬೋದು ಯಾವ ಥರ ಕಾಣ್ತಾ ಇದೆ ಅಂತ. ಈ ಪವರ್ಹೌಸ್ ಆಗಿರೋ ಜಿ ಪಿ ಯು ಬಂದುಬಿಟ್ಟು ಗೇಮಿಂಗ್ ಎಕ್ಸ್ಪೀರಿಯನ್ಸ್ನ ರೆವಲ್ಯೂಷನೈಸ್ ಮಾಡೋಕ್ಕೆ ಬಂದಿದೆ. ಜೊತೆಗೆ ಟಾಪ್ ಟೈರ್ ಸ್ಪೆಸಿಫಿಕೇಶನ್ಸ್ ಮತ್ತು ಫೀಚರ್ಸು ಔಟ್ ಆಫ್ ದ ವರ್ಲ್ಡ್ ಇದೆ ಅಂತ ಹೇಳ್ತೀನಿ. ವಿಟ್ನೆಸ್ ಶೀರ್ ಬ್ರಿಲಿಯನ್ಸ್. ಈ ಜಿ ಪಿ ಯು ಅಬ್ಸೊಲ್ಯೂಟ್ ಸ್ಟನ್ನರ್ ಅಂತ ಅನ್ಕೊಳ್ಳಿ. ಸ್ಲೀಕ್ ಕೌಂಟರ್ಸ್ ಮತ್ತೆ ಡಿಸೈನ್ ಇರೋದ್ರಿಂದ ನಿಮ್ಮ ಕಣ್ಣು ಈ ಜಿ ಪಿ ಯು ಇಂದ ಆ ಕಡೆ ಈ ಕಡೆ ಹೋಗೋದೇ ಇಲ್ಲ. ರೆವಲ್ಯೂಷನರಿ ಎನ್ವಿಡಿಯಾ ADA ಲವ್ಲೆಸ್ ಆರ್ಕಿಟೆಕ್ಚರ್ ಆಫರ್ ಮಾಡುತ್ತೆ ಅನ್ಮ್ಯಾಚ್ ಬೆನಿಫಿಟ್ಸ್ ನ ತುಂಬಾ ಅಪ್ಲಿಕೇಶನ್ಸ್ ಗೆ ಜೊತೆಗೆ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಲೈಟ್ನಿಂಗ್ ಫಾಸ್ಟ್ ರೇ ಟ್ರೇಸಿಂಗ್ ಮತ್ತೆ ಬೂಸ್ಟೆಡ್ AI ಪರ್ಫಾರ್ಮೆನ್ಸ್ ವಿತ್ DLSS, ಜೊತೆಗೆ ಸಿಗ್ನಿಫಿಕೆಂಟ್ಲಿ ಇಂಪ್ರೂವ್ಡ್ FPS ಮತ್ತೆ ರಿಮಾರ್ಕಬಲಿ ರೆಡ್ಯೂಸ್ ಲೇಟೆಸಿ. ಇವೆಲ್ಲ ಅಡ್ವಾಂಟೇಜಸ್ ಎಕ್ಸ್ಟೆಂಡ್ ಬಿಯಾಂಡ್ ಗೇಮಿಂಗ್. ಜೊತೆಗೆ ಸ್ಟ್ರೀಮಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಹೆವಿ ಎನ್ಹಾನ್ಸಿಂಗ್ ಆಗಿರುತ್ತೆ. ಫನ್ ಸ್ಟಾಫ್ ಇವಾಗ ಸ್ಟಾರ್ಟ್ ಆಗುತ್ತೆ. ಎನ್ವಿಡಿಯಾ RTX ಜೊತೆಗೆ DLSS 3.5 ಇವೆರಡೂ ಸೇರಿಕೊಂಡು ನಮ್ಮ ಕ್ಲಾಸಿಕ್ ಫೇವರೇಟ್ ಪೋರ್ಟಲ್ ಗೇಮ್ಗೆ ಏನ್ ಮಾಡ್ಬೋದು ಅಂತ ನೋಡೋಣ. ನೆನಪಿದೆಯಾ ನಿಮ್ಗೆಲ್ಲರಿಗೂ, ಬ್ಲೂ ಮತ್ತೆ ಆರೆಂಜ್ ಪೋರ್ಟಲ್ಸ್ ನ ಶೂಟ್ ಮಾಡ್ತಾ ಇದ್ದಿದ್ದು ಪಜಲ್ಸ್ ನ ಸಾಲ್ವ್ ಮಾಡೋದಕ್ಕೆ. ರೆಡಿಯಾಗಿ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಹೊಸ ಗ್ರಾಫಿಕಲ್ ಡೈಮೆನ್ಷನ್ ಅಲ್ಲಿ ಈ ಗೇಮ್ನ 2007 ಫಸ್ಟ್ ಟೈಮ್ ಈ ಗೇಮ್ ಬಂದಾಗ ಎಲ್ಲರೂ ಮೈಂಡ್ ಬ್ಲೋನ್ ಆಗಿದ್ರು ಇದ್ರ ವಿಜುವಲ್ಸ್ ಮತ್ತೆ ಗ್ರಾಫಿಕ್ಸ್ ನ ನೋಡಿ. ಅದೇ ರೀತಿ ಇವಾಗ ಇದನ್ನ ಪವರ್ ಅಪ್ ಮಾಡಕ್ ಬರ್ತಾ ಇದೆ ಎನ್ವಿಡಿಯಾ RTX ಜೊತೆಗೆ DLSS 3.5 ಇವೆರಡೂ ಸೇರಿಕೊಂಡು ದಿಸ್ ಗೇಮ್ ವಿಲ್ ಶೈನ್ ಲೈಕ್ ನೆವರ್ ಬಿಫೋರ್. ಪೋರ್ಟಲ್ ನಲ್ಲಿ ನೀವು ಒಂದು ಚೆಲ್ಲಾಗಿ ಆಡ್ತೀರಾ. ಈ ಮಿಸ್ಟರಿಯಸ್ ಲ್ಯಾಬ್ ನಲ್ಲಿ ನೀವು ಸಿಗಾಕೊಂಡಿರ್ತೀರಾ ಆಪರೇಚರ್ ಸೈನ್ಸ್ ಎನ್ರಿಚ್ಮೆಂಟ್ ಸೆಂಟರ್ ಅಂತ. ಇದರಲ್ಲಿ ಒಂದು ಕೂಲ್ ಟೂಲ್ ನ ಯೂಸ್ ಮಾಡ್ತೀರಾ, ಪೋರ್ಟಲ್ ಗನ್ ಅಂತ. ಇದೇನ್ ಮಾಡುತ್ತೆ ಅಂತ ಅಂದ್ರೆ ಗೋಡೆಗಳಲ್ಲಿ ಪೋರ್ಟಲ್ ನ ಕ್ರಿಯೇಟ್ ಮಾಡುತ್ತೆ, ಜೊತೆಗೆ ಅದು ನಿಮ್ಗೆ ಪಜಲ್ಸ್ ನ ಸಾಲ್ವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಥ್ರೂ ಔಟ್ ದ ಮ್ಯಾಪ್. ಈ ಲ್ಯಾಬ್ ನ ಬಿಗ್ ಬಾಸ್ ಬಂದ್ಬಿಟ್ಟು ಗ್ಲಾಡೋಸ್ ಅಂತ. ಇದು ಒಂದು ಚೀಕಿ ಕಂಪ್ಯೂಟರ್. ಇದು ನಿಮ್ಗೆ ಮ್ಯಾಪ್ ಪೂರ್ತಿ ಗೈಡ್ ಮಾಡುತ್ತೆ ಟೆಸ್ಟ್ ನಲ್ಲಿ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ, ಜೊತೆಗೆ ಹಾಳ್ ಮಾಡೋಕ್ಕೂ ಟ್ರೈ ಮಾಡುತ್ತೆ. ಇದರಲ್ಲಿ ನೀವು ಒಬ್ಬರೇ ಕೂಡ ಆಡ್ಬೋದು ಅಥವಾ ನಿಮ್ಮ ಫ್ರೆಂಡ್ ಜೊತೆ ಮಲ್ಟಿಪ್ಲೇಯರ್ ಮೋಡ್ ಕೂಡ ಆಡ್ಬೋದು. ಮಲ್ಟಿಪ್ಲೇಯರ್ ಮೋಡ್ ನಲ್ಲಿ ನೀವಿಬ್ರು ಕೂಡ ರೋಬೋಟ್ ಮತ್ತೆ ಪೋರ್ಟಲ್ ಗನ್ಸ್ ನ ಕಂಟ್ರೋಲ್ ಕೂಡ ಮಾಡಬಹುದು. ಪೋರ್ಟಲ್ ಅನ್ನೋ ಒಂದು ಗೇಮ್ ಬಂದ್ಬಿಟ್ಟು ತುಂಬಾ ಜನ ಇಷ್ಟಪಡೋದು ಏನಕ್ಕೆ ಅಂತ ಅಂದ್ರೆ, ಅದ್ರ ಸ್ಮಾರ್ಟ್ ಪಜಲ್ ಆಗಿರ್ಬೋದು ಅಥವಾ ಫನ್ನಿ ಸ್ಟೋರಿ ಆಗಿರ್ಬೋದು, ಅದರ ಕೂಲ್ ಗೇಮ್ ಪ್ಲೇ ಆಗಿರ್ಬೋದು, ಇವೆಲ್ಲದೂ ಜನರ ಮನಸ್ಸನ್ನ ಸೆಳೆಯುತ್ತೆ. ಲಿಸನ್ ಕೇರ್ಫುಲ್ಲಿ, ಇವಾಗ ಸ್ವಲ್ಪ ಟೆಕ್ನಿಕಲ್ ಆಗ್ತಾ ಹೋಗುತ್ತೆ. ಥ್ಯಾಂಕ್ಸ್ ಟು ಎನ್ವಿಡಿಯಾ ಮತ್ತೆ ದಿ ಸ್ಟನ್ನಿಂಗ್ GeForce RTX 4070 Ti ಸೂಪರ್ ಫ್ರಮ್ ಇನೋ 3D. ನನ್ನ ಗೇಮಿಂಗ್ ಎಕ್ಸ್ಪೀರಿಯನ್ಸು ಅಮೇಝಿಂಗ್ ಆಗಿದೆ. DLSS 3.5 ಅನ್ನೋ ಒಂದು ಅಮೇಝಿಂಗ್ ಫೀಚರ್ನ ನಾನು ನಿಮ್ಮೆಲ್ಲರಿಗೂ ತೋರಿಸಲೇಬೇಕು. ಇದು ನಿಮ್ಮ ಗೇಮಿಂಗ್ ಎಕ್ಸ್ಪೀರಿಯನ್ಸ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗುತ್ತೆ. ಇದ್ರ ಜೊತೆಗೆ ನಿಮಗೆ ಹೈ ಫ್ರೇಮ್ ರೇಟ್ ಸಿಗುತ್ತೆ, ಬೆಟರ್ ವಿಜುವಲ್ ಕ್ವಾಲಿಟಿ ಸಿಗುತ್ತೆ, ಇಮರ್ಸಿವ್ ಎಕ್ಸ್ಪೀರಿಯನ್ಸ್ ಲೈಕ್ ನೆವರ್ ಬಿಫೋರ್. ಎನ್ವಿಡಿಯಾ DLSS 3.5 ಇದು ಒಂದು ಸೂಟ್ ಆಫ್ AI ರೆಂಡರಿಂಗ್ ಟೆಕ್ನಾಲಜೀಸ್ ಪಾರ್ಡ್ ಬೈ ಟೆನ್ಸರ್ ಕೋರ್ಸ್ ಆನ್ GeForce RTX GPUs ಫಾರ್ ಫಾಸ್ಟರ್ ಫ್ರೇಮ್ ರೇಟ್ಸ್, ಬೆಟರ್ ಇಮೇಜ್ ಕ್ವಾಲಿಟಿ ಅಂಡ್ ಗ್ರೇಟ್ ರೆಸ್ಪಾನ್ಸಿವ್ನೆಸ್. DLSS ನೌ ಇನ್ಕ್ಲೂಡ್ ಸೂಪರ್ ರೆಸೊಲ್ಯೂಷನ್ ಅಂಡ್ DLAA ಅವೈಲಬಲ್ ಫಾರ್ ಆಲ್ RTX GPUs. ಜೊತೆಗೆ ನಿಮಗೆ ರೇರ್ ರಿಕನ್ಸ್ಟ್ರಕ್ಷನ್ ಮತ್ತೆ ಫ್ರೇಮ್ ಜನರೇಷನ್ ಕೂಡ ಅವೈಲಬಲ್ ಇದೆ ಎಲ್ಲ RTX 40 ಸೀರೀಸ್ GPUs ಮತ್ತೆ ಎಲ್ಲ RTX GPUs ನಲ್ಲಿ ಕೂಡ. ಮತ್ತೆ ಎನ್ವಿಡಿಯಾ RTX IO ಇಟ್ ಟರ್ಬೋ ಚಾರ್ಜಸ್ ಟೆಕ್ಸ್ಚರ್ ಲೋಡಿಂಗ್ ಅಂಡ್ ಇಟ್ ಶ್ರಿಂಕ್ಸ್ ಗೇಮ್ ಫೈಲ್ ಸೈಜಸ್. ಚಿಕ್ಕದಾಗಿ ಹೇಳಬೇಕು ಅಂತ ಅಂದ್ರೆ, ಗೇಮ್ ಎಷ್ಟು ಚಿಕ್ಕದಾಗಿರುತ್ತೋ ಆಡಕ್ಕೆ ಅಷ್ಟು ಸ್ಮೂತ್ ಆಗಿರುತ್ತೆ, ನೋಡಕ್ಕೆ ಅಷ್ಟು ಶಾರ್ಪ್ ಆಗಿರುತ್ತೆ. ಪ್ರತಿ ಡೀಟೇಲ್ಗೂ ಒಂದು ಸೀರಿಯಸ್ ಅಪ್ಗ್ರೇಡ್ ಸಿಗುತ್ತೆ. ಲೈಟ್ನಿಂಗ್ ಆಗಿರ್ಬೋದು, ಶಾಡೋ ಆಗಿರ್ಬೋದು, ರಿಫ್ಲೆಕ್ಷನ್ ಆಗಿರ್ಬೋದು, ಇವೆಲ್ಲದನ್ನು ನಾನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀನಿ ನಿಮ್ಗೆ ಇವಾಗ, ಬನ್ನಿ. ಎನ್ವಿಡಿಯಾ DLSS 3.5 ಅಲ್ಲಿ ಒಂದು ಹೊಸ ಇನೋವೇಷನ್ ಇದೆ, ರೇರ್ ರಿಕನ್ಸ್ಟ್ರಕ್ಷನ್ ಅಂತ. ಇದು ಒಂದು ಪಾರ್ಟ್ ಆಫ್ ಎನ್ಹಾನ್ಸ್ಡ್ AI ಪಾರ್ಡ್ ನ್ಯೂರಲ್ ರೆಂಡರರ್. ಇದು ಇಂಪ್ರೂವ್ ಮಾಡುತ್ತೆ ರೇ ಟ್ರೇಸ್ಡ್ ಇಮೇಜ್ ಕ್ವಾಲಿಟಿ ಎಲ್ಲ GeForce RTX GPUsಗೆ ಬೈ ರೀಪ್ಲೇಸಿಂಗ್ ಹ್ಯಾಂಡ್ ಟ್ಯೂನ್ಡ್ ಡಿನಾಯ್ಸರ್ಸ್ ವಿತ್ ಎನ್ವಿಡಿಯಾ ಸೂಪರ್ ಕಂಪ್ಯೂಟರ್ ಟ್ರೈನ್ಡ್ ಬೈ AI ನೆಟ್ವರ್ಕ್. ಅದು ಜನರೇಟ್ ಮಾಡುತ್ತೆ ಹೈಯರ್ ಕ್ವಾಲಿಟಿ ಪಿಕ್ಸಲ್ಸ್ನ ಬಿಟ್ವೀನ್ ಸ್ಯಾಂಪಲ್ ರೇಸ್. DLSS 3ಗಿನ 5X ಡಾಟಾ ಜೊತೆ ಟ್ರೈನ್ ಆಗಿರೋ DLSS 3.5 ರೆಕಗ್ನೈಸ್ ಮಾಡುತ್ತೆ ಡಿಫ್ರೆಂಟ್ ರೇಟ್ರೇಸ್ಡ್ ಎಫೆಕ್ಟ್ಸ್ನ ಟು ಮೇಕ್ ಸ್ಮಾರ್ಟರ್ ಡಿಸಿಷನ್ಸ್ ಅಬೌಟ್ ಯೂಸಿಂಗ್ ಟೆಂಪರಲ್ ಆರ್ ಸ್ಪೇಷಿಯಲ್ ಡಾಟಾ. ಜೊತೆಗೆ ರಿಟೈನ್ ಮಾಡುತ್ತೆ ಹೈ ಫ್ರೀಕ್ವೆನ್ಸಿ ಇನ್ಫಾರ್ಮೇಷನ್ನ ಫಾರ್ ಸುಪೀರಿಯರ್ ಕ್ವಾಲಿಟಿ ಅಪ್ಸ್ಕೇಲಿಂಗ್. ಹಾಂ, ನನಗೆ ಅರ್ಥ ಆಗುತ್ತೆ ಇದೆಲ್ಲ ನಿಮಗೆ ತುಂಬ ಜಾಸ್ತಿ ಆಯಿತು ಅಂತ. ಆದರೂ ಕೂಡ ನೀವು ಇದನ್ನೆಲ್ಲ ತಿಳ್ಕೊಂಡಿರಲೇಬೇಕು, ನಿಮಗೆ ಒಂದು ಒಳ್ಳೆ ಇನ್ ಗೇಮ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಅಂದರೆ. ಜೊತೆಗೆ ಇವಾಗ DLSS 3.5 ನ ಆಕ್ಷನಲ್ಲಿ ನೋಡೋ ಟೈಮ್ ಬಂದಿದೆ, ನೋಡೋಣ. DLSS 3.5 ಇವಾಗ ಡಿಸೇಬಲ್ ಆಗಿದೆ, ಆದರೂ ಕೂಡ ಗೇಮ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಜೊತೆಗೆ ಒಂದು ಒಳ್ಳೆ FPS ಜೊತೆಗೆ ರನ್ ಆಗ್ತಾ ಇದೆ. ಆದರೆ ಒಂದು ಸ್ಟೆಪ್ ಮೇಲ್ಗಡೆ ತಗೊಂಡೋಗೋಣ, ಇವಾಗ ಟ್ರಾನ್ಸ್ಫಾರ್ಮೇಷನ್ ನೋಡೋಣ. DLSS 3.5 ಎನೇಬಲ್ ಆದರೆ ಯಾವ ಥರ ರನ್ ಆಗುತ್ತೆ ಗೇಮು ಅಂತ.
ಓಹೋ ಇಮಿಡಿಯೇಟ್ ಡಿಫ್ರೆನ್ಸ್ ಕಾಣ್ತಾ ಇದೆ, ಡಿ ಎಲ್ ಎಸ್ ಎಸ್ 3.5 ಒಂದು ಟ್ರೂಲಿ ಗೇಮ್ ಚೇಂಜಿಂಗ್ ಅಂತ ಅನ್ಕೊಳ್ರಿ. ಗೇಮು ಮುಂಚೆಗಿನ ಎನ್ಹಾನ್ಸ್ಡ್ ಆಗಿ ಕಾಣ್ತಾ ಇದೆ, ಶಾರ್ಪ್ನೆಸ್, ಕಲರ್ ಮತ್ತು ಸ್ಮೂತರ್ ಎಕ್ಸ್ಪೀರಿಯನ್ಸ್ ಕೂಡ ಕೊಡ್ತಾ ಇದೆ ಮುಂಚೆಗಿನ್ನ. ಜೊತೆಗೆ ಎಫ್ ಪಿ ಎಸ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಕ್ರೇಜಿ ಇನ್ಕ್ರೀಸ್ ಇದೆ ಎಫ್ ಪಿ ಎಸ್ನಲ್ಲಿ. ಇದನ್ನು ನೀವು ವಿಟ್ನೆಸ್ ಮಾಡ್ತಾ ಇದ್ರೆ ನಿಮ್ಮ ಕಣ್ಣಲ್ಲಿ ರಿಯಲ್ ಲೈಫ್ ಥರ ಫೀಲ್ ಆಗ್ತಾ ಇದೆ, ನಿಮ್ಮನ್ನು ಗೇಮಿಂಗ್ ಒಡೆಗೆ ಕರ್ಕೊಂಡು ಹೋಗ್ತಾ ಇದೆ. ಟ್ರೂಲಿ ಕ್ರೇಜಿ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊಳ್ಳಿ. ಇವಾಗ ಎರಡರಲ್ಲೂ ಡಿಫ್ರೆನ್ಸ್ನ ನೋಡೋಣ ಯಾವ ಥರ ಇರುತ್ತೆ ಅಂತ. ಲೆಫ್ಟಲ್ಲಿ ನಮಗೆ ಡಿ ಎಲ್ ಎಸ್ ಎಸ್ 3.5 ಟರ್ನ್ ಆನ್ ಆಗಿದೆ, ರೈಟಲ್ಲಿ ಟರ್ನ್ ಆಫ್ ಆಗಿದೆ. ಲೆಫ್ಟಲ್ಲಿ ಡಿ ಎಲ್ ಎಸ್ ಎಸ್ 3.5 ಟರ್ನ್ ಆನ್ ಆಗಿರೋದ್ರಿಂದ ಗೇಮು ತುಂಬ ಬೆಟರ್ ಆಗಿ ಕಾಣ್ತಾ ಇದೆ. ಜೊತೆಗೆ ನೀವು ಗೇಮ್ ಒಳಗಡೆ ನಿಮ್ಮನ್ನು ಇನ್ವಾಲ್ವ್ ಮಾಡ್ಕೊಂಡು ಆಡ್ತಾ ಇದ್ರ. ಗ್ರಾಫಿಕ್ಸ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಅಮೇಝಿಂಗ್. ಜೊತೆಗೆ ನಿಮಗೆ ಸೂಪರ್ ಸ್ಮೂತ್ ಎಕ್ಸ್ಪೀರಿಯನ್ಸ್ನ ಡಿ ಎಲ್ ಎಸ್ ಎಸ್ 3.5 ನಿಮಗೆ ಕೊಡುತ್ತೆ. ಇನೋ 3D GeForce RTX 4070 Ti ಸೂಪರ್, ಇದು ಪೇರ್ ಆಗಿದೆ ಡಿ ಎಲ್ ಎಸ್ ಎಸ್ 3.5 ಮತ್ತೆ RTX 5 ಜೊತೆಗೆ. ಗೇಮಿಂಗ್ ನ ರೆವಲ್ಯೂಷನೈಸ್ ಮಾಡ್ತಾ ಇದೆ. ಯಾರ್ಯಾರು ಪ್ಯಾಷನೇಟ್ ಪ್ಲೇಯರ್ಸ್ ಆಗಿ ಒಂದು ಇನ್ ಗೇಮ್ ಅನ್ಮ್ಯಾಚ್ಡ್ ಎಕ್ಸ್ಪೀರಿಯನ್ಸ್ ಗೆ ಹುಡುಕ್ತಾ ಇದ್ರಲ್ಲ ಅವರೆಲ್ಲರಿಗೂ, ನೀವು ಯಾವುದೇ ಗೇಮ್ ಬೇಕಾದ್ರೂ ಆಡ್ಬೋದು, ಲೈಕ್ ದ ಇಮರ್ಸಿವ್ ವರ್ಲ್ಡ್ ಆಫ್ ಪೋರ್ಟಲ್ ಅಥವಾ ಮಲ್ಟಿಪ್ಲೇಯರ್ ಶೋಡೌನ್ ಅಥವಾ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂತ FPS ಗೇಮ್ಸ್. ಈ GPU ನಿಮಗೆ ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ ನ ಡೆಲಿವರ್ ಮಾಡುತ್ತೆ ಅಕ್ರಾಸ್ ದ ಬೋರ್ಡ್. ನೀವೇನಾದರೂ ನಿಮ್ಮ GPUನ ಅಪ್ಗ್ರೇಡ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ರ, ಇದಕ್ಕಿಂತ ಬೆಸ್ಟ್ ಆಪ್ಷನ್ ಇನ್ನೊಂದಿಲ್ಲ. ಇನೋ 3D GeForce RTX 4070 Ti ಸೂಪರ್, ಇದು ಮಸ್ಟ್ ಹ್ಯಾವ್ ಅಡಿಷನ್ ನಿಮ್ಮ ಸೆಟಪ್ನಲ್ಲಿ ಕೂಡ. ಸೊ ಇನ್ನೇನಕ್ಕೆ ತಡ ಮಾಡ್ತಾ ಇದ್ರ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಲಿಂಕ್ ಕ್ಲಿಕ್ ಮಾಡ್ಕೊಳ್ಳಿ, ಈ ಪವರ್ಸ್ GPUನ ನಿಮ್ದಾಗಿಸ್ಕೊಳ್ಳಿ.